ಸೊ ಈ ಕಾಂಬಿನೇಷನ್ ತುಂಬಾ ವರ್ಕ್ ಆಗುತ್ತೆ, ನೀವೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಮ್ಯೂಸಿಕ್ ಸಹ ಹೇಳ್ಬೇಡಿ ಅಂತ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ ಮಾಡಿದ್ದಾರೆ, ಕೂತ್ಕೊಂಡು ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟ ಎಷ್ಟೇ ಕೈ ಇಡ್ತಾ ಇದಾರೆ ಹೇಳ್ಬೇಡಿ ಅಂತ. ಸೊ ಆರು ಇರುತ್ತೆ, ಐದಿಂದ ಆರು, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ನನ್ನ ನಂಬಿಕೆ ಇದೆ. ಬಟ್ ಧ್ರುವ ಅವ್ರ ಪ್ಯಾಷನ್ಗೆ, ಅವ್ರ ಡೆಡಿಕೇಶನ್ಗೆ, ಅವರು ಮೂವಿಗೋಸ್ಕರ ಅಂದ್ರೆ ಏನಾದರೂ ಮಾಡೋಕೆ ರೆಡಿಯಾಗಿರ್ತಾರೆ, ತುಂಬಾ ಶ್ರಮ ಪಡ್ತಾರೆ. ಐ ಬೀನ್ ಟ್ರಾವೆಲಿಂಗ್ ವಿತ್ ಯು ಫಾರ್ ನೌ ಫಾರ್ 2 ಇಯರ್ಸ್. ಸೊ ಒಳ್ಳೆ ಫ್ಯೂಚರ್ ಇದೆ ಈ ಮೂವಿಯಿಂದ ಅವ್ರಿಗೂ, ಮತ್ತೆ ಪ್ರೇಮ್ ಅವ್ರಿಗೂ, ಮತ್ತೆ ಕನ್ನಡ ಇಂಡಸ್ಟ್ರಿಗೂ ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊತೀನಿ. ಅದಕ್ಕೆ ಏನೇನು ಬೇಕೋ ಎಲ್ಲ ಮಾಡೋಕೆ ನಾವು ಪ್ರಯತ್ನ ಮಾಡ್ತೀವಿ, ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಕತ್ತೆಗೆ ಏನೇನು ಬೇಕೋ ಎಲ್ಲ ಮಾಡ್ತೀವಿ. 1970s ಎರಡು ಸೆಟ್ ಆಗ್ತಾ ಇದೀವಿ, ಬಿಕಾಸ್ 1970s ಎಲ್ಲ ರೀಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೆ ಏನೇನು ಬೇಕೋ ಅಂತ ಎರಡು ಜಾಗದಲ್ಲಿ ಸೆಟ್ ಆಗ್ತಾ ಇದೀವಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಸೆಟ್ ಕೆಲಸ ಆದ ತಕ್ಷಣ ಶೂಟ್ ಇಲ್ಲೇ ಆಗ್ತದೆ, ಇಲ್ಲೇ ಆಗ್ತಾ ಇದೆ. ಎಲ್ಲ ಅದನ್ನ 3D ಮಾಡಿದೆ, ಅದು ಫಸ್ಟೇ 3D ಬೆಂಗಳೂರು ಅವಾಗ ಹೆಂಗಿತ್ತು ಅಂತ, ಅವಾಗ ಬೆಂಗಳೂರು ಹೆಂಗಿತ್ತು ಎಲ್ಲ ಫುಲ್ 3D ಮಾಡಿ. ಸೊ ಅದನ್ನ ಆಡಿಟ್ಟು ಕೂತು, ಆಮೇಲೆ ಒಂದು ಕ್ಯಾಮ್ರಾ ಕೂತು, ಕಲರ್ ಇಂದ ಟೋನ್ ಇಂದ ಪ್ರತಿಯೊಂದು ಇದೆಲ್ಲ ಅಡ್ವಾನ್ಸ್ಡ್. ಏನಂದ್ರೆ ಈ ಹಿಸ್ಟಾರಿಕಲ್ ಸಿನಿಮಾ ಮಾಡ್ತಾರೆ ಗೊತ್ತಾ, ಸೊ ಆ ಥರ ಅಡ್ವಾನ್ಸ್ಗೆ ಪ್ಲ್ಯಾನ್ ಮಾಡಿದ್ದೆ. ಸುಮಾರು 8 ಮಂತ್ಸಿಂದನೇ ಕೂತು ಇದನ್ನು ಚರ್ಚೆ ಮಾಡಿ ಅದರ ಫಸ್ಟು 3D ಇದನ್ನು ಮಾಡ್ಕೊಂಡು. ಸೊ ಯಾವ ಬಿಲ್ಡಿಂಗ್ ಎಲ್ಲಿತ್ತು, ಯಾವ ಥರ ಇರುತ್ತೆ, ಸೊ ರೋಡ್ಸ್ಗಳು ಹೆಂಗಿತ್ತು ಅವಾಗ, ಆಮೇಲೆ ವೆಹಿಕಲ್ಸ್ಗಳು ಹೆಂಗಿತ್ತು, ಕಾಸ್ಟ್ಯೂಮ್ ಸ್ಟೈಲ್ ಹೆಂಗಿತ್ತು, ಎಲ್ಲಾನು 3D ಮಾಡಿ ಅದಾದ್ಮೇಲೆ ಈಗ ಅಡಾಪ್ಟ್ ಮಾಡ್ತಾ ಇದ್ದೀನಿ. ಎರಡು ಕಡೆ ಸೆಟ್ಟವ್ರು ಕಡಿತಾ ಇದೆ, ಎರಡು ಕಡೆ ನಡೀತದೆ. 3D ಮಾಡಿಸಿ, ಸ್ಕೆಚಸ್ ಮಾಡಿಸಿ, ಆ ಸ್ಕೆಚ್ ಬೇಸಿಸ್ ಮೇಲೆ ಕೆಲಸ ಮಾಡಿಸಿ. News first. Pratikshana.